ನಾವಂತೂ ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಎಲ್ಲದಕ್ಕೂ ನಮ್ಮ ದೊಡ್ಡ ಮನೇನೆ ಆಶೀರ್ವಾದ. ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ, ತುಂಬ ಖುಷಿ ಆಯಿತು, ಒಳ್ಳೆ ಸೆಂಟಿಮೆಂಟ್ ಇದೆ, ಫೀಲ್ ಆಗುತ್ತೆ ಬಾಸ್ನ ಈ ರೀತಿ ನೋಡೋಕ್ಕೆ ಅಂತ ಫೀಲ್ ಆಗುತ್ತೆ. ಮಾಡಿದರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ಥರ ಹೋಗಬೇಕು. ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತೋ ಈ ಚಿತ್ರನೂ ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಚಟಾಪಟ ಅನ್ಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು. ಬನ್ನಿ ಥಿಯೇಟರ್ಗೆ ಬನ್ನಿ, ಪಿಕ್ಚರ್ ನೋಡಿ, ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳೋದು. ನಮ್ಮ ಬಾಸ್ ಬಗ್ಗೆ ನಾವೇನು ಮಾತಾಡಂಗೇ ಇಲ್ಲ, ಯಾಕೆಂದ್ರೆ ನಾವು ಅಲ್ಲಿ ಕಲ್ತು ಬಂದಿದ್ದಾರೆ, ನಾವು ಇವತ್ತು ಬದುಕ್ತಾ ಇದ್ದೀವಿ. ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದ್ರು, ಆ ಮಾತು ಕೇಳ್ಕೊಂಡೆ ನಾವು ಇವತ್ತು ಸಾಧನೆ ರೀತಿಯಿಂದ ಬದುಕಿದ್ದಕ್ಕೆ. ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ, ನಾವು ಸ್ಟೇಜ್ ಹಿಂದೆ ಎದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ, ನಮ್ಮ ತರಿಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ. ನೀವು ಪ್ರೀತಿಯಿಂದ ಕರೆದ್ರಿ ಬಂದಿದ್ದೀವಿ. ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಭಾಳ ಬೇಸರ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಸರ್. ಇನ್ನು ಮಾರುತಿಯವರು ಬಹಳ ಹತ್ತಿರದ ಒಡನಾಡಿಗಳು, ಆಲ್ಮೋಸ್ಟ್ ಡೈಲಿ ಟಚಲ್ಲಿ ಇದ್ದಂಥವರು. ಅವ್ರು ಆ್ಯಕ್ಚುಲಿ ಕಣ್ಣೋಡಿಸ್ಕೊಳ್ತಾ ಇದ್ರು ಒಂದು ದೃಶ್ಯವನ್ನು ನೋಡಿ, ಐ ಕುಡ್ ಫೀಲ್ ಇಟ್. ಸೊ ಓವರ್ ಟು ಮಾರುತಿ ಸರ್. ಅದು ಆಗ್ಬಿಡುತ್ತೆ, ಆ ವ್ಯಕ್ತಿ, ಆ ವ್ಯಕ್ತಿತ್ವ, ಅವ್ರ ಜೊತೆ ನಾವು ಇದ್ವಲ್ಲ ಅಷ್ಟೇ. ಅದು ಏನಪ್ಪಾ ಅಂದ್ರೆ ನಮ್ದು 98, ಯಾಕೆಂದ್ರೆ ಅವ್ರ ತಾಯಿಯವರೇ, ಪರ್ವತಕ್ಕವ್ರವ್ರೆ ನಮ್ದು ನೋಡಿ, ನಮ್ಮ ಋಣಾನು ಬಂದನೋ ಏನೋ. 98 ಅವ್ರ ಪ್ರಥಮ ಭೇಟಿಲು ಊಟನೆ ತಗೊಂಡೋಗಿದ್ದೆ, ಅಕ್ಟೋಬರ್ 28 ಕಾಲವಾದ ಇನ್ನೊಂದು ದಿವಸ. ಅವತ್ತು ಫೋನ್ ಮಾಡಿ, ಬಾಸೆ ಫೋನ್ ಮಾಡಿ ನನಗೆ ಹಿಂಗೆ, ಅವತ್ತು ನನಗೆ ನಿಮ್ಮ ಹೋಟ್ಲು ಅದು ಪಪ್ಪು ನಾನ್ ವೆಜ್ ಹಿಂಗೆ ಇಷ್ಟಪಡ್ತಿದ್ರು, ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇಷ್ಟಪಡ್ತಾ ಇದ್ರು. ನನಗೆ ಇವರು ಇದ್ರು, ಚಲಪತಿಯವರು ಅವತ್ತಿದ್ರು. ಇನ್ನೊಂದು ದಿವಸ ಫೋನ್ ಬರುತ್ತೆ, ಬಾಸೆ ಫೋನ್ ಮಾಡ್ತಾರೆ, ನನಗೆ ವಜ್ರೇಶ್ವರಿಗೆ ಬಂದಿದ್ದೀನಿ ನಾನು, ಊಟ ತಂದ್ಬಿಡು, ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ. ತಗೊಂಡು ಹೋಗ್ತೀನಿ ನೋಡಿದ್ದೆ, ಋಣಾನ್ ಬಂದನ ಏನೋ, ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ. ಆ ದೇವ್ರ ಅನುಗ್ರಹ ಮಾಡಿದ್ದ ತರ ಇದೆ ಇವತ್ತು ನಾವು ನೆನ್ಕೊಂತಾ ಇದ್ರೆ. ಇನ್ನೂ ದಿವಸದ ಆದ ಘಟನೆ ಆಯ್ತು. ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು, ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಏನೋ, ನಮ್ಮ ಹತಾಶೆ, ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ನಾವು ಅಭಿಮಾನಿಗಳೆಲ್ಲ, ನಾವೇನು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ, ಹತಾಶೆಯಲ್ಲಿದ್ದೀವಿ ಈ ಸಿನಿಮಾ ಮುಖಾಂತರ ಬಸವರಾಜ್ ಅವರು ತೋರಿಸಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು, ಇದೇ 19ಕ್ಕೆ ಚಿತ್ರ ರಿಲೀಸ್ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು, ಒಪ್ಪ ಅಭಿಮಾನಿಗಳಾಗಿರ್ಬೋದು, ರಾಜವಂಶ ಅಭಿಮಾನಿಗಳಾಗಿರ್ಬೋದು, ಈ ಸಿನಿಮಾ ನೋಡೇ ನೋಡ್ತೀವಿ ಸರ್. ಒಳ್ಳೇದಾಗಲಿ, ಈ ಸಿನಿಮಾ ಯಶಸ್ಸು ಆಗಲಿ, ಇದೇ ಥರ ಸಿನಿಮಾಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬರಲಿ ಅಂತ ಈ ಮೂಲಕ ಎಲ್ಲ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ.